ಬಾಧಿತ ಗ್ರಾಮಸ್ಥರಿಗೆ ಬೆಳಕು ನೀಡಿದ ಶಾಸಕ ಸತೀಶ್ ಜಾರಕಿಹೊಳಿ. ಯಮಕನ ಮಾಡಿ ಕಳೆದ 8 ವರ್ಷಗಳ ಸತತ ಪ್ರಯತ್ನದಿಂದ ಇಂದು ಬರಮಾಪುರ ಗ್ರಾಮಕ್ಕೆ ವಿದ್ಯುತ್ ಸೌಲಭ್ಯ ದೊರಕಿದ್ದು ಸಂತಸ ತಂದಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ತಾಲೂಕಿನ ಬರಮಾಪುರ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತೀಕರಣ ಮತ್ತು ಬೆಳಕು ಯೋಜನೆಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಪ್ರಯತ್ನದಲ್ಲಿ ಕೆಲವು ವರ್ಷಗಳ ಹಿಂದೆ ವಿದ್ಯುತ್ ಸೌಲಭ್ಯ ನೀಡಲಾಗಿತ್ತು, ಇನ್ನು ಉಳಿದ ಎಲ್ಲಾ ಮನೆಗಳಿಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸಲಾಯಿತು ಎಂದು ತಿಳಿಸಿದರು. ಬರಮಾಪುರ ಗ್ರಾಮದಲ್ಲಿ ರಸ್ತೆಗಳು, ಶಾಲಾ ಕಟ್ಟಡಗಳನ್ನು ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದ್ದು ಎಲ್ಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಜೊತೆಗೆ ಇನ್ನೂ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಂದ್ರೆ ಶೀಘ್ರ ಪರಿಹರಿಸಲಾಗುವುದು ಎಂದರು. SC/ST ಸಮುದಾಯದ ಜನರಿಗೆ ಸಾಕಷ್ಟು ಯೋಜನೆಗಳಿವೆ, ಹೀಗಾಗಿ ಅವುಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಹೊಂದಬೇಕೆಂದು ಸಲಹೆ ನೀಡಿದ ಅವರು, ಬರಮಾಪುರ ಗ್ರಾಮಕ್ಕೆ ಮನೆಗಳು ಮಂಜೂರು ಆಗಿದ್ದು ಶೀಘ್ರ ಮನೆಗಳಿಲ್ಲದ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಲಾಗುವುದು ಎಂದು ಹೇಳಿದರು. ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಆದ್ಯತೆ ನೀಡಬೇಕು, ಈ ಮೂಲಕ ಹಿಂದುಳಿದಿರುವ ಪ್ರದೇಶಗಳಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ಶ್ರಮಿಸಬೇಕು, ಅಂದಾಗ ಮಾತ್ರ ಸರ್ವರು ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ MJ ಕೆವಲಾಪುರಿ, ಪಾಂಡು ಮನ್ನಿಕೇರಿ, KB ಡೈರೆಕ್ಟರ್ ಈರಪ್ಪ ಬಂಜಿರಾಮ, ರಾಜೇಂದ್ರ ದೇಸಾಯಿ, ಬಸವಣ್ಣಿ ಬಿ, ಬಿಜನಾಯಕ, ಬಸು ಪೂಜಾರಿ, ಬಾಬು ಕೊಡಗನ್ನವರ, ಲಗಮಣ್ಣ ಗುರವ, ಮಲ್ಲಪ್ಪ ಸನಾಯಕ, ಲಗಮಣ್ಣ ಪಣಗುದಿ, ಬಸು ಡುಮ್ಮನಾಯಕ, ನಿಂಗಪ್ಪ ಬಂಜಿರಾಮ, ಬಸನಾಯಕ ಕುಂದರಗಿ, ಮಲ್ಲಪ್ಪ ಹಂಜಿನಮನಿ, ಮುರಳಿ ಬಡಿಗೇರ, ಪ್ರವೀಣ್ ಗುಡ್ಡಕಾಯಿ, ಯಲ್ಲಪ್ಪ ಕಾರನ್ನವರ, ಲಗಮಣ್ಣ ಕೋಚಾರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀಲವ ಕರೋಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಹುಚ್ಚೇರಿ ತಾಲೂಕಿನ ಬರಮಾಪುರ ಗ್ರಾಮದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೊನೆಯದಾಗಿ ಅಂದರೆ ವಿದ್ಯುತ್ತನ್ನು ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಇವತ್ತು ಅದು ಅವರು ಭಾಳ ನಿಮ್ಮ ಆಸೆ ಈಡೇರಿದೆ. ಇದು ಯಾಕೆ ವಿಳಂಬ ಆಗಿದೆ ಅಂದರೆ ಇದು ಫಾರೆಸ್ಟಲ್ಲಿ ಕೂಡ ಲ್ಯಾಂಡ್ ಇದೆ, ಜೊತೆಗೆ ಅದು ವಿಶೇಷವಾದ ಸ್ಕೀಮ್ ಬಂದಮೇಲೆ ಅದಕ್ಕೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿದೆ. ಹೀಗಾಗಿ ರಾಜೀವ್ ಗಾಂಧಿ ಸ್ಕೀಮ್ನಲ್ಲಿ ಅದನ್ನ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಸೊ ಭಾಳ ನಮ್ಮ ಇಷ್ಟೆಲ್ಲ ಬೇರೆ ಕಡೆ ಎಲ್ಲ ಅನುಕೂಲಿದ್ರು ಕೂಡ ಇದು ವಿದ್ಯುತ್ತಿನ ಸಮಸ್ಯೆ ಇತ್ತು ಕೊನೆಗೆ ಅದು ಇವತ್ತು ಇಡೀ. ಸರ್, ಇಲ್ಲಿ ಅಗತ್ಯವಿರುವಂಥ ರಸ್ತೆ, ನೀರು, ಆಮೇಲೆ ವಿದ್ಯುತ್ ಆಗಿದೆ ಸರ್, ಗುಂಪು ಮನೆಗಳ ಸಲುವಾಗಿ ಏನಾದರೂ ಕ್ರಮ? ಇಲ್ಲ, ಗುಂಪು ಮನೆ ಮಾಡಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಅವ್ರಿಗೆ ಹಂಗೆ ಇಂಡಿವಿಜುವಲ್ ಈಗಾಗಲೇ ಕೊಟ್ಟಿದ್ದೀವಿ. ಇಂಡಿವಿಜುವಲ್ ಹಂಗೆ ಬೇಡಿಕೆ ಇದೆ, ಪಂಚಾಯತಿ ಅವ್ರನ್ನ ಕೊಡ್ತಾ ಇದ್ದಾರೆ ಇಂಡಿವಿಜುವಲ್. ಸರ್, ಇನ್ನೊಂದು ಮಾತಾಡಿದೆ, ಅಡುಗೆ ಮತ್ತು ಕುಕ್ಗಳ ಟ್ರೈನಿಂಗ್ ಕೊಡ್ತೀವಿ ಅಂತ ಒಂದು. ನಾವು ಸತೀಶ್ ಪೌಂಡ ಜಾರಕಿಹೊಳಿ ಫೌಂಡೇಶನಿಂದ ಹೆಂಗೆ ನಾವು ಮಿಲಿಟ್ರಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ, KSIS, MPDC, ಅದೊಂದು ತರಬೇತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಅದು ಭಾಳ ಅವಶ್ಯಕತೆ ಇದೆ, ನೀಡಿದೆ. ಸೊ ಅವ್ರಿಗೆ ಒಳ್ಳೆಯ ಆಹಾರ ಮಾಡುವಂಥ ವಿಧಾನವನ್ನು ಕಲಿಸ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆ ತಾವು ಉದ್ಯೋಗ, ನಿರುದ್ಯೋಗಿಗಳಿಗೆ ತಮ್ಮ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಸರ್, ಈ ಭಾಗದಲ್ಲಿ ಎಲ್ಲರೂ ಸೆಂಟರ್ ತೆಗಿತೀವಿ? ಈಗಲಿದೆ, ಇದರಲ್ಲೇ ಮಾಡ್ತೀವಿ. ಯಾಕಂದರೆ ಅದೇನೋ ಕಿಚನ್ ಅಷ್ಟೇ, ಅದಕ್ಕೆ ಅವಶ್ಯಕತೆ ಆಲ್ರೆಡಿ ಕಿಚನ್ ನಮ್ಮಲ್ಲಿ ಇದೆ. ನಮ್ಮ ಕುಕ್ಕನೇ ಟ್ರೆಂಡ್ ಅದಾರ, ಅವ್ರಿಗೆ ಅವ್ರು ಕಲಿಸ್ತಾರೆ. ಕಲಾವಿದರಿಗೂ ಕೊಡ್ತೀವಿ, ಕಲಾವಿದರು ಆಲ್ರೆಡಿ ಸ್ಟಾರ್ಟ್ ಇದೆ. ಈಗ ಈಗ ಘಟಪ್ರಭ ಸೇವಾದಳದಲ್ಲಿ ಸುಮಾರು 50 ಜನ ಬಂದಾರ ರಾಜ್ಯದಿಂದ, ಬೇರೆ ಬೇರೆ ನಾಟಕ ಅದು ಸರ್ ಅವ್ರಿಗೆ 8 ದಿವಸ ಸಂಗೀತ 10 ದಿವಸ ಎಲ್ಲರಿಗೂ 10 ಡೇಸ್ ಆಯ್ತು. 10 ಡೇಸಲ್ಲಿ ಅವ್ರೇನು ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಮಾಡ್ರೆ ಮತ್ತು ಅವರಿಗೆ ಕರೆಸ್ತೀವಿ. ಸೊ ಮಿನಿಮಮ್ ಬೇಸಿಕ್ 10 ಡೇಸ್ ಎಲ್ಲದಕ್ಕೆಲ್ಲ. ಸರ್, ಅದಕ್ಕಿಂತ ದುಡ್ಡು ಯಾವುದು ಎಲ್ಲ ಫ್ರೀಯಾಗೆ ಕೊಡ್ತೀವಿ. ಬರೋದು ಅಷ್ಟೇ, ಅವರು ಇಲ್ಲಿ ಬಂದಮೇಲೆ ಎಲ್ಲ ರೀತಿಯಿಂದ ಮಾಡ್ಬೋದು. ನಾಟಕ ಕೂಡ ಇದೆ, ನಾಟಕಾರನು ಬೆಂಗಳೂರಿಂದ ಕರೆಸಿದ್ದೀವಿ, ಅವ್ರು ಕಲಿಸ್ತಾರೆ ನಾಟಕ ಬಗ್ಗೆ, ಟ್ರೈನಿಂಗ್ ಕೊಡ್ತಾರೆ, ಹಾಡ್ದ ಹೆಂಗೆ ಹಾಡಲಿಕ್ಕೆ, ವಾದ್ಯಗಳನ್ನು ನುಡಿಸ್ಲಿಕ್ಕೆ, ಬಾರಿಸ್ಲಿಕ್ಕೆ ಎಲ್ಲ ಎಕ್ಸ್ಪರ್ಟ್ ಕರೆಸಿದ್ದೀವಿ, ಅವ್ರು ಟ್ರೈನಿಂಗ್ ಕೊಡ್ತಾ ಇದಾರೆ ಅವ್ರಿಗೆ.